ಮಂಡ್ಯದ ಮೇಲುಕೋಟೆಯಲ್ಲಿ ಇಕ್ಕಟ್ಟಿಗೆ ಸಿಲುಕಿದ್ರ ಸುಮಲತಾ ದರ್ಶನ್ ಪುಟ್ರಣಯ್ಯಗೆ ಕೈ ಬೆಂಬಲ ಹಿನ್ನೆಲೆ ರೆಬೆಲ್ ಲೇಡಿಗೆ ಟ್ರಬಲ್ ಶುರುವಾಯಿತು। ಚುನಾವಣೆಯಲ್ಲಿ ರೈತ ಸಂಘದ ಪರ ನಿಲ್ತೇನೆ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ರು ಸಂಸದೆ। ಬಿಜೆಪಿಗೆ ಬೆಂಬಲ ಘೋಷಣೆ ಬಳಿಕವು ಭರವಸೆ ಮಾತನಾಡಿದ್ರು, ನಾನು ರೈತ ಸಂಘಕ್ಕೆ ಬೆಂಬಲವನ್ನು ಕೊಡ್ತೇನೆ ಬಿಜೆಪಿ ಇದ್ದರೂ ಕೂಡ ಅಂತ ಹೇಳಿ। ಆದ್ರೆ ಈಗ ಅವರ ತಂತ್ರ ಇಲ್ಲಿ ವರ್ಕೌಟ್ ಆಗಂಗ ಕಾಣಿಸ್ತಾ ಇಲ್ಲ। ದರ್ಶನ್ ಗೆ ಬಿಜೆಪಿ ಬೆಂಬಲ ಕೊಡಿಸಲು ವರಿಷ್ಠರಿಗೆ ಒತ್ತಡವನ್ನ ಹಾಕಿದ್ರು। ಬಿಜೆಪಿ ಅಭ್ಯರ್ಥಿ ಕಣಕ್ಕಿಳಿಸದೆ ಬೆಂಬಲ ಘೋಷಿಸುವಂತ ತಂತ್ರ ವಿಫಲ ಆಗಿದೆ। ಸಂಸದೆ ಸುಮಲತಾ ಒತ್ತಡಕ್ಕೆ ತಕ್ಷಣವೇ ಹೈಕಮಾಂಡ್ ಕೂಡ ಮಣೆ ಹಾಕಿಲ್ಲ। ಬಿಜೆಪಿ ಅಭ್ಯರ್ಥಿ ಫೈನಲ್ ಮುನ್ನವೇ ಕಾಂಗ್ರೆಸ್ ಅಧಿಕೃತ ಬೆಂಬಲವನ್ನ ಘೋಷಣೆ ಮಾಡಿದೆ। ನೋಡಿ ಕಾಂಗ್ರೆಸ್ನ ತಂತ್ರಗಾರಿಕೆ ಇದು। ದರ್ಶನ್ ಪುಟ್ರಣಯ್ಯ ಅವರಿಗೆ ಬೆಂಬಲ ನೋಡಿ, ಅವರ ನಿನ್ನೆ ಲಿಸ್ಟ್ ನೋಡಿದ್ವಿ ನಾವು, 42 ಅಭ್ಯರ್ಥಿಗಳ ಲಿಸ್ಟ್ ಇತ್ತಲ್ವಾ, ಅಲ್ಲಿ ಮೇಲುಕೋಟೆ ಕಾಂಗ್ರೆಸ್, ಮುಂದೆ ದರ್ಶನ್ ಪುಟ್ರಣಯ್ಯ, ಅವರ ಸರ್ವೋದಯ ಪಕ್ಷ ಇದೆ ಅಲ್ವಾ, ಅದಕ್ಕೆ ಬೆಂಬಲ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಕಣಕ್ಕಿಳಿಸ್ತಾ ಇಲ್ಲ, ಮೇಲುಕೋಟೆಯಲ್ಲಿ ಅಭ್ಯರ್ಥಿನ ದರ್ಶನ್ ಪುಟ್ರಣಯ್ಯ ಅವರಿಗೆ ಬೆಂಬಲ ಕೊಟ್ಟಿದೆ। ಹೀಗಾಗಿ ಸುಮಲತಾ ಅಂಬರೀಶ್ ಅವರು ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ। ಲೋಕಸಭೆ ಚುನಾವಣೆ ಋಣ ತೀರಿಸಲಾಗದ ಇಕ್ಕಟ್ಟಿನಲ್ಲಿ ಈಗ ಸುಮಲತಾ ಅವರು ಇದ್ದಾರೆ ಅಂತ ಅನಿಸ್ತಾ ಇದೆ। ಯಾಕಂದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಅವರಿಗೆ ಬೆಂಬಲ, ರೈತ ಸಂಘದವರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ, ದರ್ಶನ್ ಪುಟ್ರಣಯ್ಯ ಅವರು ಬೆಂಬಲ ಕೊಟ್ಟಿದ್ದಾರೆ, ಬೇರೆ ಬೇರೆ ಅಂದರೆ ಕಾಂಗ್ರೆಸ್ ಅವರು ಬೆಂಬಲ ಕೊಟ್ಟಿದ್ದಾರೆ, ಆದರೆ ರೈತ ಸಂಘದಿಂದ ದೊಡ್ಡ ಮಟ್ಟದಲ್ಲಿ ಅವರ ಹಿಂದೆ ಒಂದು ಶಕ್ತಿ ಇತ್ತು। ಆದರೆ ಅವರು ಹೇಳಿದರು ನಾನು ಋಣ ತೀರಿಸ್ತೀನಿ ಅಂತ ಹೇಳಿ। ನೋಡಿ ಹೈಕಮಾಂಡ್ ಕೂಡ ಅವರ ಮನವಿಗೆ ಸೊಪ್ಪು ಹಾಕಿಲ್ಲ ಅಂತ ಅನಿಸ್ತಾ ಇದೆ। ಅದೆಲ್ಲ ಆಗೋದಕ್ಕಿಂತ ಮುಂಚೆನೆ ಮೇಲುಕೋಟೆಯಲ್ಲಿ ಕಾಂಗ್ರೆಸ್ ಈಗ ದರ್ಶನ್ ಪುಟ್ರಣಯ್ಯ ಅವರಿಗೆ ನಮ್ಮ ಬೆಂಬಲ ಅಂತ ಅವರು ಪಟ್ಟಿಯಲ್ಲಿ ಬಿಡುಗಡೆ ಮಾಡೋ ಮೂಲಕ ತೋರಿಸ್ಬಿಟ್ಟಿದ್ದಾರೆ। ಮತ್ತಷ್ಟು ಮಾಹಿತಿ ಶಶಿಕುಮಾರ್ ಕೊಡ್ತಾರೆ। ಶಶಿಕುಮಾರ್, ಸುಮಲತಾ ಅವರ ಕೊಟ್ಟಂಥ ಮಾತು ಇಲ್ಲಿ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಇದೆ ಅಂತ ಅನಿಸ್ತಾ ಇದೆ। ಅದರ ಜೊತೆಗೆ ಕಾಂಗ್ರೆಸ್ನ ಒಂದು ದಾಳ ಏನಿದೆ ಅದು ಸುಮಲತಾ ಅವರ ಮುಂದಿನ ಒಂದು ರಾಜಕೀಯ ತೀರ್ಮಾನಗಳಿಗೆ ಅಥವಾ ಚುನಾವಣೆ ಮೇಲೆ ಪರಿಣಾಮವನ್ನು ಬೀರಬಹುದಾ ಅಂತ? ನಿಜವಾಗ್ಲೂ ಪ್ರಭು, ಏನು 2019ರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆ, ಅದರಲ್ಲೂ ಕೂಡ ಮಂಡ್ಯದಲ್ಲಿ ನಡೆದಂತಹ ಈ ಚುನಾವಣೆ ಏನಿತ್ತು ಅದು ಬಹಳಷ್ಟು ಜಿದ್ದಾಜಿದ್ದಿನಿಂದ ಕೂಡಿತ್ತು। ಅದರಲ್ಲೂ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದಂತಹ ಸುಮಲತಾ ಅಂಬರೀಶ್ ಅವರು ರೈತ ಸಂಘ, ಹೀಗೆ ಕಾಂಗ್ರೆಸ್ನ ಕೆಲವರು ಸೇರಿದಂತೆ, ಹೀಗೆ ಸಾಕಷ್ಟು ಬಿಜೆಪಿ ಬೆಂಬಲ ಸೇರಿದಂತೆ ಎಲ್ಲರೂ ಕೂಡ ಎಲ್ಲರ ಬೆಂಬಲದಲ್ಲೂ ಕೂಡ ಅಭೂತಪೂರ್ವಕ್ಕೆ ಎಲ್ಲರನ್ನು ಕೂಡ ಸಾಧಿಸಿದ್ರು। ಅದಾದ ನಂತರದಲ್ಲಿ ಏನು ನಮ್ಗೆ ನನ್ನ ಚುನಾವಣೆಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಅದರಲ್ಲೂ ಕೂಡ ಎಸ್ಪೆಷಲಿ ರೈತ ಸಂಘ ಸೇರಿದಂತೆ ಎಲ್ರು ಕೂಡ ನಾನು ಬೆಂಬಲಿಸ್ತೇನೆ, ಅವ್ರು ಋಣ ತೀರಿಸುವಂತ ಕೆಲಸವನ್ನ ನಾನು ಮಾಡ್ತೇನೆ ಅಂತ ಹೇಳಿ ಚುನಾವಣೆ ಗೆದ್ದ ನಂತರದಲ್ಲಿ ಪದೇ ಪದೇ ಸುಮಲತಾ ಅಂಬರೀಶ್ ಅವರು ಹೇಳ್ತಾನೆ ಬರ್ತಾ ಇದ್ರು। ಇದೀಗ ಕಾಂಗ್ರೆಸ್ ಬೆಂಬಲವನ್ನ ಕೊಟ್ಟಿರ್ತಕ್ಕಂಥದ್ದು ದರ್ಶನ್ ಪುಟ್ರಣಯ್ಯ ಅವರಿಗೆ, ಇದೀಗ ಈ ಇಕ್ಕಟ್ಟಿನಿಂದ ಇದೊಂದು ಇಕ್ಕಟ್ಟಿಗೆ ಸಿಲುಕಿದಂಗೆ ಈಗ ಸುಮಲತಾ ಅವರು ಅಂಬರೀಶ್ ಅವರು ಕಂಡು ಬರ್ತಾ ಇರ್ತಕ್ಕಂಥದ್ದು। ಯಾಕಂತ ಹೇಳಿದ್ರೆ MLA ಚುನಾವಣೆ ಸಂದರ್ಭದಲ್ಲಿ ರೈತ ಸಂಘದ ಪರವಾಗಿ ನಿಲ್ತೀನಿ ಅಂತೇಳಿ ಸುಮಲತಾ ಅಂಬರೀಶ್ ಅವರು ಭರವಸೆಯನ್ನ ಕೊಟ್ಟಿದ್ರು, ಆದ್ರೆ ಬಿಜೆಪಿಗೆ ಬೆಂಬಲ ಕೊಟ್ಟಂತ ಸಂದರ್ಭ ಆ ಸಂದರ್ಭದಲ್ಲೂ ಕೂಡ ರೈತ ಸಂಘದಕ್ಕೆ ನಾನು ವರಿಷ್ಠರ ಜೊತೆ ಮಾತನಾಡಿ ಅಲ್ಲಿಗೆ ಬೆಂಬಲ ಕೊಡುವಂತ ಒಂದು ಜೊತೆಗೆ ಮಾತನಾಡ್ತೇನೆ ಅನ್ನೋ ಒಂದು ವಿಶ್ವಾಸದ ಮಾತುಗಳನ್ನು ಕೂಡ ಆಡಿದ್ರು। ಆದ್ರೆ ಇದೀಗ ಬಿಜೆಪಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಕ ಮುಂಚೆನೆ ಅಂದ್ರೆ ಈಗ ಕಾಂಗ್ರೆಸ್ ತನ್ನ ಬೆಂಬಲವನ್ನ ದರ್ಶನ್ ಪುಟ್ರಣಯ್ಯ, ರೈತ ಸಂಘದ ದರ್ಶನ್ ಪುಟ್ರಣಯ್ಯ ಅವರಿಗೆ ಘೋಷಣೆ ಮಾಡಿರ್ತಕ್ಕಂಥದ್ದು, ಹೀಗಾಗಿ ತಕ್ಷಣಕ್ಕೆ ಈಗ ಏನಂದ್ರೆ ಅವರು ಯಾವುದೇ ತರಹದ ಒಂದು ನಿರ್ಧಾರವನ್ನ ತಗೊಳ್ಳಿಕ್ಕೂ ಕೂಡ ಹಾಕದಿರುವಂತ ಪರಿಸ್ಥಿತಿ ಈಗ ಸುಮಲತಾ ಅಂಬರೀಶ್ ಅವರಿಗೆ ಬಂದಿರತಕ್ಕಂಥದ್ದು। ಅಂದ್ರೆ ಇದೀಗ ಏನು ಅಧಿಕೃತವಾಗಿ ಬಿಜೆಪಿಯನ್ನ ಸೇರದೇ ಇದ್ರು ಕೂಡ ತನ್ನ ಬಾಹ್ಯ ಬೆಂಬಲವನ್ನ ಬಿಜೆಪಿಗೆ ಈಗಾಗಲೇ ಕೊಟ್ಟಿದ್ದೀನಿ ಅಂತ ಹೇಳಿ ಘೋಷಣೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು, ಈಗಾಗಲೇ ಸಾಕಷ್ಟು ಒಂದು ಬಿಜೆಪಿ ಕಾರ್ಯಕರ್ತರ ಸಭೆನಲ್ಲೂ ಕೂಡ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು ಸುಮಲತಾ ಅಂಬರೀಶ್ ಅವರು। ಇದೀಗ ಏನು ಕಾಂಗ್ರೆಸ್ ದರ್ಶನ್ ಪುಟ್ರಣಯ್ಯ ಅವರಿಗೆ ಬೆಂಬಲಿಸಿರೋದ್ರಿಂದಾಗಿ ಏನು ವರಿಷ್ಠರ ಒಂದು ಮನವಿಯನ್ನ ಮಾಡ್ಕೊಂಡು ಅಥವಾ ಅವರ ಬೆಂಬಲವನ್ನ ಪಡ್ಕೊಂಡು ದರ್ಶನ್ ಪುಟ್ರಣಯ್ಯ ಅವ್ರನ್ನ ಬೆಂಬಲಿಸುವಂತ ಸಾಧ್ಯತೆ ನಿಜವಾಗ್ಲೂ ಕೂಡ ಕಡಿಮೆ ಇರತಕ್ಕಂಥದ್ದು। ಹೀಗಾಗಿ ಒಂದ್ ರೀತಿಯಲ್ಲಿ ಸುಮಲತಾ ಅಂಬರೀಶ್ ಅವರು ಇಕ್ಕಟ್ಟಿಗೆ ಸಿಲುಕಿರ್ತಕ್ಕಂಥದ್ದು, ಯಾಕಂತ ಹೇಳಿದ್ರೆ ತನ್ನ ಚುನಾವಣೆಯಲ್ಲಿ ರೈತ ಸಂಘ ಸಂಪೂರ್ಣವಾಗಿ ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲವನ್ನ ಕೊಟ್ಟಿತ್ತು, ಆದ್ರೆ ಆ ಋಣವನ್ನ ತೀರಿಸುವಂತ ನಿಟ್ಟಿನಲ್ಲಿ ಪದೇ ಪದೇ ಈ ಮಾತನನ್ನ ಹಾಡ್ತಿದ್ದಂತ ಸುಮಲತಾ ಅಂಬರೀಶ್ ಅವರು ಈಗ ದರ್ಶನ್ ಪುಟ್ರಣಯ್ಯ ಅವರಿಗೆ ಬೆಂಬಲ ಕೊಡ್ತಾರ ಅನ್ನೋ ಒಂದು ಸಂಕಷ್ಟದ ಸ್ಥಿತಿಗೆ ಸಿಲುಕಿದ್ದಾರೆ ಅಂತಾನೆ ಹೇಳಲಾಗಿರ್ತಕ್ಕಂಥದ್ದು ಪ್ರಭು। ಅಂದ್ರೆ ಇದು ಅಲ್ಟಿಮೇಟ್ಲಿ ಶಶಿಕುಮಾರ್, ಈಗ ಮೇಲುಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಘೋಷಣೆ ಆಗದೇ ಇದ್ರೆ, ಬಟ್ ಈಗ ಅವ್ರಿಗೆಲ್ಲೋ ಒಂದು ಕಡೆ ನಾನು ಒಂದಲ್ಲ ಒಂದು ರೀತಿ ಪರೋಕ್ಷವಾಗಾದರೂ ಕೂಡ ಸಪೋರ್ಟ್ ಮಾಡ್ತಿದ್ದೀನಿ ದರ್ಶನ್ ಪುಟ್ರಣಯ್ಯ ಅವರಿಗೆ ಅಂತ, ಅವ್ರೇನಾದರೂ ಅಭ್ಯರ್ಥಿ ಕಣಕ್ಕಿಳಿಸಿದ್ರೆ ಖಂಡಿತವಾಗ್ಲೂ ಬಿಜೆಪಿಯಲ್ಲಿ ಆರಂಭದಲ್ಲೇ ಒಂದು ರೀತಿ ಹಿನ್ನಡೆ ಬಿಜೆಪಿಯಲ್ಲಿ ಸುಮಲತಾ ಅವ್ರಿಗೆ ಅಂತ ಹೇಳ್ಬೋದಾ?
ನಿಜವಾಗ್ಲು ಪ್ರಭು ಏನು ಈಗಾಗಲೇ ಏನು ಬಿಜೆಪಿ ಅವರು ಘೋಷಣೆ ಮಾಡಿದಕ್ಕೂ ಮುಂಚೆನೇ ಕೂಡ ಈಗ ಕಾಂಗ್ರೆಸ್ ನ ಎರಡನೇ ಪಟ್ಟಿ ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ದರ್ಶನ್ ಪೌಟಾಯನ ಅವರಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಆದ್ರೆ ಇನ್ನೇನು ಎರಡು ಮೂರು ದಿನಗಳಲ್ಲಿ ಏನು ಬಿಜೆಪಿಯ ಒಂದು ಪಟ್ಟಿ ಬಿಡುಗಡೆ ಆಗುವಂತ ಸಂದರ್ಭದಲ್ಲಿ ಏನು ಮೇಲ್ಕೋಟೆಗೆ ಬಿಜೆಪಿ ಅಧಿಕೃತ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ ಆದಂತ ಸಂದರ್ಭದಲ್ಲಿ ಇದು ಒಂದು ಪ್ರಶ್ನೆ ಎದುರಾಗುವಂತ ಸಾಧ್ಯತೆ ಇರತಕ್ಕಂಥದ್ದು. ಮತ್ತೊಂದೆಡೆ ಏನು ಅಂದ್ರೆ ಸುಮಲತಾ ಅಂಬರೀಷ್ ಅವರಿಗೆ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ ಕೂಡ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಈ ಒಂದು ದಾಳವನ್ನ ಉಳಿಸಿದ್ದಾರೆ ಕಾಂಗ್ರೆಸ್ಸಿಗರು ಅಂತವನು ಕೂಡ ಮಾತುಗಳು ಕೇಳಿ ಬರ್ತಿರತಕ್ಕಂಥದ್ದು. ಹೀಗಾಗಿ ಒಂದು ರೀತಿಯಲ್ಲಿ ಸುಮಲತಾ ಅಂಬರೀಷ್ ಅವರು ಇಕ್ಕಟ್ಟಿಗೆ ಸಿಲುಕಿರುವಂತಕ್ಕಂಥದ್ದು ಅಥವಾ ಏನು ತಾನು ಬೆಂಬಲವನ್ನ ಕೊಟ್ಟಿರತಕ್ಕಂಥ ಬಿಜೆಪಿ ಅಭ್ಯರ್ಥಿಯನ್ನ ಬೆಂಬಲಿಸ್ತಾರ ಅಥವಾ ದತ್ತನ್ ಪುಟ್ಟಣ್ಣ ಅವರನ್ನ ಬೆಂಬಲಿಸ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ.